ನಮಸ್ಕಾರ ವೀಕ್ಷರೆ ನಮಸ್ಕಾರ ಸೊ ಸಂತೋಷ್ ಭಟ್ರ ಹತ್ರ ಅವರು ದಕ್ಷಿಣ ಕನ್ನಡದವರು ಮೊನ್ನೆ ಇತ್ತೀಚಿಗೆ ನೀವು ಕಾಂತಾರ ಸಿನಿಮಾ ತುಂಬ ಯಶಸ್ವಿ ಆಯಿತು ಆ ಸಿನಿಮಾಕ್ಕೆ ಸಂಬಂಧಪಟ್ಟಂಗೆ ತುಂಬ ಜನಗಳು ಒಳ್ಳೆಯ ರಿಯಾಕ್ಷನ್ಗಳು ಕೊಟ್ಟಿದ್ದಾರೆ ನಾವು ನೋಡ್ಕೊಂಬಂದ್ವಿ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಈಗ ಡೈರೆಕ್ಟ್ ನಮಗೆ ಕೆಲವೊಂದಷ್ಟು ನಿಮ್ಮ ನೀವು ಆ ಭಾಗದಲ್ಲಿರೋದ್ರಿಂದ ಆ ದೈವಗಳಿಗೆ ಸಂಬಂಧಪಟ್ಟಂಗೆ ಮತ್ತೆ ದೈವಾರಾಧನೆ ಅನ್ನೋದು ಆ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಆ ಭಾಗದಲ್ಲಿ ಮಾತ್ರನೇ ಅದು ಮೊದಲಿಂದ ಬಂದೈತೆ ಈಗಲೂ ಪ್ರೆಸೆಂಟ್ ನಡೀತಾ ಇದೆ ಈ ಉತ್ತರ ಕರ್ನಾಟಕ ಉತ್ತರ ಉತ್ತರ ಭಾರತ ಇತ್ತೆಲ್ಲ ಅದರದ್ದು ಸರಿಯಾದ ಮಾಹಿತಿ ಇಲ್ಲ ಈ ಸಿನಿಮಾ ಮುಖಾಂತರ ಆ ವಿಚಾರ ಈ ತರ ಇದೆಯಾ ಅನ್ನೋ ತರ ಕಾಣಿಸ್ಬಿಡ್ತು ಸೊ ಅದು ತುಂಬಾ ಎರಡೂ ಇದೆ ಪಾಸಿಟಿವ್ ಜಾಸ್ತಿ ಅದು ನಮಗೆ ಖುಷಿ ಕೊಡುತ್ತೆ ನೀವು ಆ ಭಾಗದಲ್ಲಿ ಇರೋದ್ರಿಂದ ಈ ದೈವಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಯಾವ ಥರ ಒಂದು ಆಚರಣೆ ಆಗ್ಬೋದು ಆ ದೈವಗಳನ್ನ ಹೆಂಗೆ ಅವರು ಆಹ್ವಾನ ಮಾಡ್ಕೋತಾರೆ ಸಮಸ್ಯೆಗಳನ್ನ ಹೆಂಗೆ ಅವುಗಳ ಮುಂದೆ ತೋಡ್ಕೋತಾರೆ ಪರಿಹಾರ ಹೆಂಗೆ ಪಡ್ಕೋತಾರೆ ಇದರ ಒಳಗಡೆ ಒಂದಷ್ಟು ವಿಚಾರ ಐತೆ ಅದನ್ನ ಬಿಡಿಸಿ ಬಿಡಿಸಿ ತಿಳಿಸಿ ಖಂಡಿತವಾಗ್ಲೂ ದೈವಗಳ ವಿಚಾರ ಹೇಳಬೇಕು ಅಂದರೆ ವೀಕ್ಷಕರೇ ಈ ದೈವಗಳ ಅಧಿಪತಿ ಯಾರು ಅಂತ ಹೇಳಿದ್ರೆ ಅಣ್ಣಪೋಡಿಯ ಧರ್ಮಸ್ಥಳ ಮಂಜುನಾಥ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಣ್ಣಪೋಡೆಯನೇ ಇದಕ್ಕೆ ಮೇನ್ ಅಧಿಪತಿ ಈ ದೈವಗಳು ಅಂದ್ರೆ ಅರವಿಂದ್ ಅವರೇ ಯಾವ ರೀತಿಯಲ್ಲಿ ಬಂತು ಅಂತಕ್ಕಂಥ ವಿಚಾರ ನಾವು ನೋಡೋದಾದ್ರೆ ಶಿವ ಮತ್ತೆ ಪಾರ್ವತಿಯ ಗಣಗಳು ಅಂದ್ರೆ ರಾಜತ್ಕೊಂಡಿರ್ತಾರೆ ಅರಮನೆಯಲ್ಲಿ ಸೈನಿಕರನ್ನ ಕಳಿಸ್ತಾರೆ ಏನೇ ಕೆಲಸ ಇದ್ರು ಅಲ್ವಾ ಅದೇ ತರ ಅದೇ ತರ ಈ ಶಿವ ಪಾರ್ವತಿಯ ಒಂದು ಅಂಶವಾಗಿ ದೈವಗಳು ಬಂದಿದ್ದು ಈಗ ಪಾರ್ವತಿ ಅಂಶ ಯಾವ್ದು ಅಂದ್ರೆ ರಕ್ತೇಶ್ವರಿ ದೈವ ಅಂತ ರಕ್ತೇಶ್ವರಿ ದೈವ ಪಾರ್ವತಿ ಅಂಶ ಆಮೇಲೆ ಶಾಕಿನಿ ದೈವ ಇದೆ ಮತ್ತೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಮತ್ತೆ ಈ ತರ ನೀವು ಪಂಜೋರ್ಲಿ ಇರ್ಬೋದು ಮತ್ತೆ ಕಲ್ಕುಟ್ಕ ಇರ್ಬೋದು ಶಂಕರನಾರಾಯಣದಲ್ಲಿದೆ ಶಂಕರ ನಾರಾಯಣ ಅಂತಕ್ಕಂಥ ಒಂದು ಕ್ಷೇತ್ರ ಇದೆ ಮತ್ತೆ ಶಂಕರ ನಾರಾಯಣರಿಬ್ರು ಕೂಡ ಪ್ರತ್ಯಕ್ಷ ಆಗಿರುವಂತಹ ಕ್ಷೇತ್ರ ಅದು ಶಂಕರ ನಾರಾಯಣ ಅಂತ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಈ ದೈವಗಳಿದೆ ಮತ್ತೆ ಈ ಒಂದು ದೈವಗಳ ಸಮೂಹ ಶಿವ ಮತ್ತೆ ಪಾರ್ವತಿಯಿಂದ ಬಂದಿರತಕ್ಕಂಥದ್ದು ಮೂಲ ಈ ದಕ್ಷಿಣ ಭಾಗದಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಕೋರ್ಟು ಕಚೇರಿ ಪೊಲೀಸು ಅದೆಲ್ಲ ಆಮೇಲೆ ಅವರೇ ಆ ದೈವಗಳೇ ಪ್ರತ್ಯಕ್ಷವಾಗಿ ಕೋರ್ಟು ಕಚೇರಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಒಂದು ಮಾತು ಆ ದೈವಗಳ ಹತ್ರ ಸರಿಯಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಒಂದೇ ಒಂದು ರೂಪಾಯಿ ಆ ದೈವದ ಹೆಸರೇಳಿ ತೆಗೆದಿಟ್ಟರು ಸಾಕು ಅವತ್ತು ರಾತ್ರಿನೇ ಅಲ್ಲಿ ಬಂದು ಅದರ ವಿಮರ್ಶೆ ಏನಿದೆ ಮಾಡಿಬಿಟ್ಟು ನೀನು ಸರಿನಾ ತಪ್ಪ ಅನ್ನೋದು ಹೇಳ್ಬಿಟ್ಟು ಹೋಗ್ಬಿಡುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥದ್ದು ಈ ದೈವಗಳು ಈ ದೈವಗಳನ್ನ ಆರಾಧನೆ ಮಾಡೋಕ್ಕೆ ಅಂತಾನೆ ಕೆಲವರು ಇದ್ದಾರೆ ಈಗ ಅದು ಅದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನಾಗಾರಾಧನೆ ಈ ನಾಗಗಳು ಮೈ ಮೇಲೆ ಬಂದು ಬಹಳ ಒಂದು ನಡೆದಿರ್ತಕ್ಕಂಥ ಪೂರ್ವದ ವಿಚಾರವನ್ನೆಲ್ಲ ಹೇಳುತ್ತೆ ನಾವು ಎಷ್ಟೋ ಈ ನಾಗಾರಾಧನೆಗಳನ್ನ ಮಾಡಿಸಿದ್ದೀವಿ ಅದರಲ್ಲಿ ಯಾರು ಯಾವಾಗ ಆ ಸರ್ಪವನ್ನ ಯಾವ ರೀತಿಯಲ್ಲಿ ಹೊಡೆದ್ರು ಮತ್ತೆ ಏನಕ್ಕೆ ಈ ತರ ತೊಂದರೆಗಳಾಯಿತು ನೋಡಿ ಒಂದು ಎಂಟು ವರ್ಷದ ಹುಡುಗ ನೀವು ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಒಂದು ಫೋಟೋ ಕೂಡ ಅವ್ನ ಮುಖ ತೋರಿಸ್ತೇನೆ ಒಂದು ಫೋಟೋ ಹಾಕೋಣ ಅವನ ಕೈ ಕಾಲು ಮುಖ ಎಲ್ಲಾನು ಕೂಡ ಒಂಥರ ನಾಗನ ಮೇಲ್ಗಡೆ ಹೆಂಗಿರುತ್ತೆ ಮಚ್ಚೆಗಳು ಆತರ ಮಚ್ಚೆಗಳು ಫುಲ್ ಮಚ್ಚೆಗಳು ಚಿಕ್ಕ ಮಗುವಿಂದ ಇಲ್ಲಿ ತನಕನೂ ಇದೆ ಓಕೆ ಮಚ್ಚೆಗಳು ಅದು ನಾಗದ ಒಂದು ನಾಗಶಾಪದ ಒಂದು ಪರಿಣಾಮ ಅದು ಮಗು ಉಟ್ಬೇಕಾದ್ರೆ ನಂಗ್ ಬಿಟ್ಟೈತೆ ಏನಿಲ್ಲ ನಾರ್ಮಲ್ ಆಗಿ ತುಂಬಾ ಆರೋಗ್ಯವಾಗಿ ತುಂಬಾ ಚೆನ್ನಾಗಿದೆ ಮಗು ಆದ್ರೆ ಎಲ್ಲಾ ಕಡೆನು ಮಚ್ಚೆಗಳು ಪೂರ್ತಿ ಆಚೆ ಕಡೆ ಹೋಗ್ಲಿಕ್ಕೆ ಆಗಲ್ಲ ಅದನ್ನ ನಾವು ಫಸ್ಟ್ ಏನ್ ಅನ್ಕೊಂಡಿದ್ರು ಸೋರಿಯಾಸಿಸ್ ಅದು ಇದು ಅಂತ ಸರ್ಪಸತ್ತು ಇವೆಲ್ಲ ಸರ್ಪಸತ್ತು ಇವೆಲ್ಲ ಅನ್ಕೊಂಡಿದ್ರು ಆದ್ರೆ ಇದು ನಾಗಶಾಪ ಅದು ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ಈ ಒಂದು ನಾಗಮಂಡಲ ಪೂಜೆ ಅಂತ ಹೇಳಿ ಹಾಕಿ ಅಲ್ಲಿ ನಾಗಗಳೇ ಬಂದು ಹೇಳಿ ಹೇಳುತ್ತೆ ನನ್ಗೆ ಈ ರೀತಿ ಕಷ್ಟ ಆಗಿತ್ತು ಹೀಗೆ ಅದನ್ನ ನಾಗಪಾತ್ರೆಗಳು ಅಂತ ಹೇಳಿ ಕರೀತಾರೆ ಆ ನಾಗಪಾತ್ರೆಗಳು ಬಂದು ನಾಗಾರಾಧನೆ ಮಾಡುವಂತ ಅದ ಹಾಗೇನೆ ಈ ದೈವಾರಾಧನೆ ಮಾಡೋದು ದೈವಿಕ ಒಂದು ಸಂಪ್ರದಾಯದಲ್ಲಿ ಆ ಈ ದೈವವನ್ನ ಆಹ್ವಾನ ಮಾಡಿಕೊಂಡು ಅದನ್ನ ವಿಶೇಷವಾಗಿ ಯಾರು ಯಾವ ರೀತಿಯಲ್ಲಿ ಏನ್ ಮಾಡಿದ್ರು ಒಳ್ಳೇದ್ ಮಾಡಿದ್ರ ಕೆಟ್ಟದ್ ಮಾಡಿದ್ರ ಇದ್ರೆಲ್ಲ ಸಂಪೂರ್ಣವಾಗಿ ವಿಚಾರವನ್ನ ಈ ದೈವಗಳು ಹೇಳುತ್ತೆ ಅಷ್ಟು ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ದೈವಾರಾಧನೆ ಆಮೇಲೆ ಇವ್ರು ಇವ್ರಿಗೆ ಆ ದುಡ್ಡು ಗಿಡ್ಡು ಕೊಟ್ಟು ಏನು ಮಾಡಿಸ್ ಆಗಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದು ಸಲ ಆ ಒಂದು ಕಂಕಣ ಅನ್ನೋದು ಕೈ ಮೇಲೆ ಆ ಒಂದು ವೇಷಭೂಷಣಗಳನ್ನ ಅವ್ರು ಹಾಕೊಂಡ್ ಮೇಲೆ ದೈವಾವನೆ ಆದ್ಮೇಲೆ ಅವರೇ ತಪ್ಪು ಮಾಡಿದ್ರು ಹೇಳ್ಬಿಡ್ತಾರೆ ಅಂದ್ರೆ ಆ ವ್ಯಕ್ತಿ ಒಳಗಡೆ ಇರುವಂತಹ ಆ ವ್ಯಕ್ತಿನೇ ಹೇಳಿದ್ರು ಕೂಡ ನಾ ತಪ್ಪು ಮಾಡಿದ್ದು ಅಂತ ಹೇಳ್ಬಿಡ್ತಾರೆ ಅವ್ರ ಹೆಸ್ರನ್ನೇ ಅವರೇ ಹೇಳ್ತಾರೆ

ರಕ್ತೇಶ್ವರಿನ ಪೂಜೆ ಮಾಡ್ತಾರೆ ಆಮೇಲೆ ಇದು ನಮ್ಮ ಕಲ್ಲುಕುಟಕನ ಪೂಜೆ ಮಾಡ್ತಾರೆ ಕಲ್ಲುಕುಟಕ ನಮ್ಮನೆ ದೈವ ಅದು ಹಾಗಾಗಿ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ದೈವಾರಾಧನೆ ಪ್ರತಿ ವರ್ಷದಲ್ಲೂ ಕೂಡ ದೈವಾರಾಧನೆ ಮಾಡಿಸ್ತಕ್ಕಂಥದ್ದು ಆ ದೈವಗಳಿಗೆ ಕೆಲವು ದೈವಗಳಿಗೆ ಕೋಳಿ ಕೊಡ್ತಾರೆ ಕೆಲವು ದೈವಗಳಿಗೆ ಆ ಈ ಭತ್ತದ ಅಡ್ಲು ಅಂತ ಹೇಳ್ತೀವಿ ಅವಲ ಅಂತ ಹೇಳ್ತೀವಿ ಅದನ್ನ ಕೊಡ್ತಾರೆ ಅದು ಬೆಲ್ಲ ಕೊಡ್ತಾರೆ ಹೀಗೆ ಕೆಲವು ದೈವಗಳಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನೆಲ್ಲ ಕೊಟ್ಟು ಅದರಿಂದ ಆ ಕುಟುಂಬವನ್ನ ರಕ್ಷಣೆ ಮಾಡುವಂತ ಹೇಳಿ ಕೇಳಿ ಇದೆಲ್ಲ ಬಹಳ ಒಂದು ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥದ್ದು ಆ ಇದರ ಒಂದು ಶಕ್ತಿಯ ಪ್ರಭಾವದಿಂದ ಆ ಇಡೀ ಕುಟುಂಬವನ್ನೇ ಕಾಪಾಡುವಂತಹ ಒಂದು ಶಕ್ತಿ ಆ ದೈವಗಳಿಗೆ ಇರುತ್ತೆ ಅಷ್ಟೇ ಅಲ್ದೆ ಅದು ಬಹಳ ಒಂದು ಪವರ್ಫುಲ್ ಆಗಿ ಅಲ್ಲಿ ಕೆಲಸ ಮಾಡುತ್ತೆ ಆ ಕುಟುಂಬದವ್ರಿಗೆ ಯಾರಾದ್ರೂ ಏನಾದ್ರು ಅನ್ಯಾಯ ಮಾಡಿದ್ರೆ ಅದು ವಾಪಸ್ ಕೊಡುವಂತದ್ದು ಆ ಕುಟುಂಬದವ್ರಿಗೆ ಯಾರಿಗೂ ಪ್ರೇತಗಳು ಬಾಧೆ ಇರೋದಿಲ್ಲ ಓಕೆ ಕುಟುಂಬದವರು ಆ ಜಾಗ ಬಿಟ್ಟು ಹೊರಗಡೆ ಎಲ್ಲಿ ಬೇಕೋ ಹೋಗಿದ್ರು ಕೂಡ ಅವರು ಅಲ್ಲಿ ಏನು ಆಗೋದಿಲ್ಲ ಅವರಿಗೆ ಸೇ ತುಂಬಾ ಸೇಫ್ ಆಗಿರ್ತಾರೆ ಯಾಕಂದ್ರೆ ಅದು ದೈವದ ಒಂದು ಮಹತ್ವನೇ ಅಂತದ್ದು ಸೊ ಹಾಗೆ ದೈವಗಳು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದನ್ನ ಇವ್ರ ಪೂಜೆ ಮಾಡ್ಬೇಕು ಅವ್ರ ಮನೆ ದೈವ ಆತರ ಎಲ್ಲ ಏನಿಲ್ಲ ಯಾರು ಬೇಕಾದ್ರು ಈಗ ನೋಡಿ ಕೊರಗಜ್ಜ ಅಂತ ಹೇಳಿ ಕೊರಗಜ್ಜ ಅಂತಕ್ಕಂಥದ್ದು ಈಶ್ವರನ ಅಂಶ ರುದ್ರಾವತಾರ ಅದು ಎಷ್ಟು ಪವರ್ಫುಲ್ ಕೊರಗಜ್ಜ ಅಂದ್ರೆ ಅಜ್ಜನ ಹತ್ರ ಹೋಗ್ಬಿಟ್ಟು ಕಣ್ಣೀರ್ ಹಾಕೊಂಡು ಒಂದ್ ತೊಟ್ಟು ಕಣ್ಣೀರ್ ಹಾಕ್ಬೇಕು ಅದೇ ಸುಮ್ನೆ ನಾಟಕ ಮಾಡೋದಲ್ಲ ಒಂದ್ ನಿಜವಾದ ನೋವಿಂದ ಹಿಂಗಾಗಿದೆ ಒಬ್ಬ ಮಾರ್ವಾಡಿ ಬರ್ತಾ ಇರ್ತಾರೆ ನಮ್ಮಲ್ಲಿಗೆ ಬಂದಾಗ ನಾವು ಅವ್ನಿಗೆ ಹೇಳಿದ್ವಿ ಅಂದರೆ ತುಂಬ ನಾವು ಟೈರ್ಡ್ ಆಗಿಬಿಟ್ಟಿದ್ವಿ ಆ ಟೈಮಲ್ಲಿ ತುಂಬ ಕ್ಲೈನ್ಸ್ ಬಂದಿರು ಅಂತ ಅವ್ನು ಫೋನ್ ಮಾಡಿಬಿಟ್ಟು ಹಿಂಗೆಲ್ಲ ಆಯಿತು ಅಂತ ನೀನು ಫಸ್ಟ್ ಹೋಗಪ್ಪ ಆ ಹತ್ರ ಕೇಳ್ಕೊ ಆಮೇಲೆ ನಮ್ಮ ಹತ್ರ ಬಾ ನಾವು ಏನು ಅಂತ ನೋಡೋಣ ಆಮೇಲೆ ಅಂತ ಹೋಗಿ ಅವ್ನು ನಾನು ಹೇಳಿದ ತಕ್ಷಣ ಒಂದು ಮಾತಿಗೆ ಬೆಲೆ ಕೊಟ್ಟು ಸೀರಾ ಅಲ್ಲಿ ಹೋಗಿದ್ದಾನೆ ಆ ಕ್ಷೇತ್ರಕ್ಕೆ ಹೋಗಿದ್ದಾನೆ ಓಕೆ ಹೋಗಿ ಆ ಕೊರಗಜ್ಜನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದು ಅಲ್ಲಿ ಮೂರನೇ ದಿನಕ್ಕೆ ಅವನಿಗೆ ಫೋನು ನಾನು ನಿಮ್ಮ ಮೋಸ ಮಾಡಲ್ಲ ಸ್ವಾಮಿ ಕೊಟ್ಬಿಡ್ತೀನಿ ನಿಮ್ಮ ಹತ್ರ ತೊಗೊಂಡಿದ್ದು ದುಡ್ಡು ಕೊಟ್ಬಿಡ್ತೀನಿ ಅಯ್ಯೋ ನನಗೆ ತುಂಬ ಹಿಂಸೆಗಳು ಇದು ಆಗಿದೆ ನಾನು ಯಾರ ಹತ್ರ ಹೋದ್ರೆ ನನಗೇನೋ ನೀವು ಮಾಡಿಬಿಟ್ಟಿದ್ದೀರಾ ಅನ್ನೋದು ಹೇಳ್ತಾ ಇದಾರೆ ಅಂತ ಹಿಂಗೆ ಹೇಳ್ತಾ ಇದಾರೆ ಅಂತ ಅವರು ಅಂದ್ರೆ ಇದು ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ದಾರೆ ಆ ದೈವಗಳು ಮಾತ್ರ ಬಿಡೋದಿಲ್ಲ ತುಂಬ ಸೂಕ್ಷ್ಮ ರೂಪವಾಗಿ ಬಂದು ತುಂಬ ತರದ ಕಾಟಗಳನ್ನ ಕೊಡುತ್ತೆ ಅಂತಕ್ಕಂಥದನ್ನು ಹೇಳುತ್ತೆ ಸೊ ಇದು ದೈವಕ್ಕೆ ಸಂಬಂಧಪಟ್ಟಂಗೆ ಅದಾದಮೇಲೆ ನಾನು ಇತ್ತೀಚೆಗೆ ಯಾವುದೋ ಒಂದು ವಿಡಿಯೋ ನೋಡಿದೆ ನಾವು ಈಗ ಸನಾತನ ಧರ್ಮದವರಲ್ಲಿ ಏನ್ ಫಾಲೋ ಮಾಡ್ತಾ ಇದ್ದೀವಿ ನಾವು ಮಾತ್ರ ದೈವಾರಾಧನೆ ಮಾಡ್ತೀವಿ ಈ ಮುಸ್ಲಿಮ್ಸ್ ಇದನ್ನ ಒಪ್ಪೋದಿಲ್ಲ ಮಾಡೋದಿಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ ಬಟ್ ಯಾವ್ದೋ ಒಂದು ವಿಡಿಯೋ ಮೊನ್ನೆ ನಾನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಕೂಡ ಮುಸ್ಲಿಮ್ಸ್ ದೈವಗಳಿದಾವೆ ಅಲ್ಲಿ ಕೂಡ ವಿಶೇಷ ನಮ್ಮ ಹತ್ರ ಬರೋರು ಫಿಫ್ಟಿ ಪರ್ಸೆಂಟ್ ಮುಸ್ಲಿಮ್ಸ್ ಅಲ್ಲ ಅವ್ರದ್ದು ದೈವಾಗ್ಲಿದಾವೆ ಅವರು ಕೂಡ ಸಮುದ್ರ ಒಳಗಡೆ ಹೋಗ್ಬೇಕಾದ್ರೆ ಒಂದು ಪಂಗಡದಲ್ಲಿ ಅವರು ದೈವದ ಹೆಸರು ಮರ್ತವೆ ನಾನು ಅಲ್ಲಿ ಒಬ್ರು ದೈವ ಅಂದ್ರೆ ಅವರು ಸಮುದ್ರದಲ್ಲಿ ತೀರೋಗಿರ್ತಾರೆ ನೆಕ್ಸ್ಟ್ ಅವರು ದೈವ ಆಗಿರ್ತಾರೆ ಸಮುದ್ರಕ್ಕೆ ಮೀನ್ ಹಿಡಿಯಕ್ಕೆ ಹೋಗೋರು ಆ ದೈವನ ಕೇಳ್ಕೊಂತ ಏನು ತೊಂದರೆ ಆಗದಿರ ನೀವು ಕಾಪಾಡ್ಬೇಕು ಅಂತ ಹೇಳಿ ಅವರು ಸಮುದ್ರಕ್ಕೆ ಇಳಿತಾರೆ ಈ ತರ ಮುಸ್ಲಿಮ್ಸ್ ಮಾಡ್ತಾ ಇರೋದ್ ನನ್ ಆಶ್ಚರ್ಯ ಆಯ್ತು ಹೌದು ಖಂಡಿತವಾಗ್ಲೂ ಅಂತಕ್ಕಂಥ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಪ್ರತಿಯೊಂದಕ್ಕೂ ನೋಡಿ ಇವಾಗ ಒಂದು ಇಡೀ ಒಂದು ಒಂದು ಹತ್ತು ಹದಿನೈದು ಎಕರೆ ತೋಟ ಅನ್ಕೊಳ್ಳಿ ನೀವ್ ಎಷ್ಟು ಸಿ ಕ್ಯಾಮರಾ ಹಾಕ್ಸ್ಬೇಕಾಗತ್ತೆ ಹೋಗ್ಲಿ ಎಷ್ಟು ಜನ ಸೆಕ್ಯೂರಿಟಿಗಳನ್ನ ಇಡ್ಬೇಕಾಗತ್ತೆ ಏನಿಲ್ಲ ಒಂದು ಚೌಡಿ ಬನ ಅಂತ ಮಾಡ್ತಾರೆ ಚೌಡಿ ಬನ ಅಂದ್ರೆ ಅದು ಒಂದು ದೈವನೆ ಚೌಡಿಯೇ ಚೌಡೇಶ್ವರಿ ಚೌಡೇಶ್ವರಿ ಚೌಡಿ ಒಂದ್ ಚಿಕ್ಕದಾಗ ಒಂದು ಗುಡಿ ಒಂದ್ ದೀಪ ಹಚ್ಬಿಟ್ಟು ಅಮ್ಮ ನೀನೇ ಕಾಪಾಡಬೇಕಮ್ಮ ಅಂತ ಹೇಳಿ ಕೇಳ್ಕೊಂಡ್ರೆ ಸಾಕು ಅಲ್ಲಿ ಯಾರಾದ್ರೂ ಬಂದು ಒಂದು ಹಣ್ಣನ್ ಮುಟ್ಟಿದ್ರೆ ಅಲ್ಲೇ ನಿಂತ್ಕೊಂಡಿರ್ತಾರೆ ಇವರು ಬಂದು ಪರ್ಮಿಷನ್ ಕೊಟ್ಟು ತಪ್ಪಾಯ್ತು ಅಂತ ಕೇಳ್ಕೊ ಅಂತ ಹೇಳಿ ಪರ್ಮಿಷನ್ ಕೊಟ್ಟು ಕಳ್ಸೋ ತನಕನೂ ಬಿಡಲ್ಲ ಅಂದ್ರೆ ಅಷ್ಟೊಂದು ಅಷ್ಟೊಂದು ಶಕ್ತಿ ಚೌಡಿ ಚೌಡಿ ಬನ ಅಂತ ಹೇಳಿ ಮಾಡ್ತಾರೆ ಆ ಚೌಡಿಗೆ ವರ್ಷಕ್ಕೊಂದ್ಸಲ ಆ ಕೆಲವು ಅವರ ಸಂಪ್ರದಾಯದಂತೆ ಕೆಲವರಿಗೆ ಕೆಲವು ಕೋಳಿಗಳು ಕೊಡುವಂಥದ್ದು ಇಂಥದ್ದೆಲ್ಲ ಸಂಪ್ರದಾಯಗಳಿರುತ್ತೆ ಕೆಲವರಿಗೆ ಶಾಂತಿಯಾಗಿರ್ತಕ್ಕಂಥ ಕೆಲವು ಮೊಸರನ್ನ ಇಂಥದ್ದೆಲ್ಲ ಮಾಡಿ ಮಾಡ್ತಾರೆ ಮಾಡಿದ್ರೆ ಬಹಳ ಒಂದು ವಿಶೇಷವಾಗಿ ಆ ಒಂದು ಇಡೀ ಎಷ್ಟೇ ಇದ್ರೂ ಪರವಾಗಿಲ್ಲ ಅಲ್ಲೆಲ್ಲ ಯಾರು ಏನು ಮುಟ್ಟಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕಾಪಾಡ್ತಾರೆ ಕಂಪ್ಲೀಟ್ ತೋಟ ಆಗ್ಬೋದು ಅವ್ರದ್ದು ಫುಲ್ ಜಮೀನ್ ಜಮೀನ್ ಹೌದು ಬನ ಅಂತ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗ್ಲೆ ಪಟ್ಟಾಗಲೇ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಕೂಡ ಅದು ಚಾಲ್ತಿಯಲ್ಲಿದೆ ಮತ್ತೆ ಆ ದೈವ ಇರೋದ್ರಿಂದನೇ ಆ ಸಿನಿಮಾ ಅದ್ರ ರಿಲೇಟೆಡ್ ಇರೋದ್ರಿಂದ ಜನ ಅದನ್ನ ಮೇಲೆ ಎತ್ತಿದ್ದಾರೆ ಬಹಳ ವಿಶೇಷವಾಗಿ ತೆಗೆದಿದ್ದಾರೆ ಹೌದು ಅದರಲ್ಲಿ ತೋರಿಸಿರ್ತಕ್ಕಂಥ ಒಂದು ತೋರಿಸಿರ್ತಕ್ಕಂಥದಲ್ಲಿ ನೈಂಟಿ ಮಿಸ್ಟೇಕ್ ಮಾಡಿಲ್ಲ ಕರೆಕ್ಟ್ ಆಗಿದೆ ದೈವಾರಾಧನೆ ವಿಶೇಷ ಮತ್ತೆ ಯಾರು ತಪ್ಪು ಮಾಡ್ತಾರೋ ನಿಜವಾಗ್ಲೂ ತಪ್ಪು ಮಾಡಕ್ಕೆ ಅಂತ ಹೋಗ್ತಾರೋ ಅವ್ರಿಗೆ ಆ ದೈವಗಳು ಶಿಕ್ಷೆ ಕೊಟ್ಟೆ ಕೊಡುತ್ತೆ ಅದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಇಷ್ಟ ಸೊಷ್ಕಿರೇ ದೈವಕ್ಕೆ ಸಂಬಂಧಪಟ್ಟಂಗೆ ತುಂಬ ಇದರದ್ದು ಒಂದು ಶಕ್ತಿ ಜಾಸ್ತಿ ಇದೆ ಮತ್ತು ಅಲ್ಲಿನ ಜನಗಳು ಸಂಪ್ರದಾಯದಲ್ಲಿ ಅದನ್ನು ರೆಗ್ಯುಲರಾಗಿ ಬಳಸ್ತಾ ಬಂದಿರೋದ್ರಿಂದ ಆ ಭಾಗದಲ್ಲಿ ಅದಕ್ಕೆ ತುಂಬ ಒಂದು ಗೌರವ ರೆಸ್ಪೆಕ್ಟ್ ಜಾಸ್ತಿ ಇದೆ ನಮ್ಮ ದಕ್ಷಿಣ ಕರ್ನಾಟಕ ದಕ್ಷಿಣ ಭಾರತ ಅಲ್ಲ ಉತ್ತರ ಕರ್ನಾಟಕ ಉತ್ತರ ಭಾರತ ಇಲ್ಲಿ ಅದರದ್ದು ಪ್ರಚಲಿತವಾಗಿಲ್ಲ ಯಾರೂ ಅದನ್ನು ಇಲ್ಲ ಹಂಗಾಗಿ ದೈವಗಳದ್ದು ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ ಸೊ ಇವತ್ತು ನಾನು ಸಂತೋಷ್ ಭಟ್ರಿಂದ ಈ ವಿಚಾರನ ಕೆದಕಿ ಈಚೆ ತೆಗಿಬೇಕಂತ ಅನಿಸಿತ್ತು ಹಾಗಾಗಿ ಅವ್ರ ಕಡೆಯಿಂದ ಮಾತಾಡ್ಸಿದ್ದೀನಿ ನೆಕ್ಸ್ಟ್ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಮತ್ತಷ್ಟು ಎಪಿಸೋಡ್ ಮಾಡ್ತೀನಿ ಖಂಡಿತ ಮಿಸ್ ಮಾಡಿದೆ ನೋಡಿ ನಮಸ್ಕಾರ